ಕ್ಯಾಂಪಸ್ ಕ್ರಾಂತಿ ಅಂತ ಟೈಟಲ್ ತಗೊಂಡಾಗ ಫಸ್ಟ್ ಕಾಲ್ ಮಾಡಿದ್ದೆ ನನ್ನ ಅಪ್ಪು ಸರ್, ಚೆನ್ನಾಗಿದೆ ಟೈಟಲ್ ಅಂತಂದ್ರು ಒಂದ್ ವರ್ಡ್. ಅವತ್ ನನ್ಗೆ ಆಕ್ಚುಲಿ ಕಣ್ಣಲ್ಲಿ ನೀರ್ ಬಂದ್ಬಿಡ್ತಾವೆ. ಅಪ್ಪು ಸರ್, ನಾವು ಅಣ್ಣ ತಮ್ಮಂದ್ರು ಸರ್. ನನಗೆ ಈ ಟ್ರಯಾಂಗಲ್ ಲವ್ ಸ್ಟೋರಿ ಮೇಲೆ ನನಗೆ ಅಷ್ಟು ಕಾಳಜಿ ಇಲ್ಲ. ನನಗೆ ಯಾರನ್ನು ಡಿಸಪಾಯಿಂಟ್ ಮಾಡಕ್ ಇಷ್ಟ ಇಲ್ಲ. ಸಿನಿಮಾ ಒಂದ್ ಎರಡು ಅವರ್ ಬಂದಾಗ ಎಂಟರ್ಟೈನ್ಮೆಂಟ್ ಅಷ್ಟೇ. ಯಾಕಂದ್ರೆ ಇವಾಗ ಸ್ಟಾರ್ ಜೊತೆ ಸಿನಿಮಾ ಮಾಡ್ಬೇಕಂದಾಗ ಅವ್ರದೇ ಆದಂತ ಒಂದು ಇಮೇಜ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಸೊ ಅವ್ರ ಜೊತೆ ನಾನು ವರ್ಕ್ ಮಾಡ್ಬೇಕಂದಾಗ ಅವ್ರಿಗೆ ನಾನು ಅಡ್ಜಸ್ಟ್ ಆಗ್ಬೇಕಾಗುತ್ತೆ. ಡೈರೆಕ್ಟ್ ಆಗಿ ಡೈರೆಕ್ಟರ್ ಮೇಲೆ ಬ್ಲೇಮ್ ಮಾಡ್ತಾರೆ. ಎಷ್ಟೋ ಪ್ರೊಡ್ಯೂಸರ್ಸ್ ನಾನು ನೋಡಿದೀನಿ, ಯಾವ ಸ್ಟಾರ್ ಹಾಕೊಂತೀರಾ, ಯಾವ ಸ್ಟಾರ್ ಹೀರೋಯಿನ್ ಹಾಕೊಂತೀರಾ, ಏನೋ ಹೇಳ್ತಾರಲ್ಲ, ಬಟ್ರಿಂಗ್ ಮಾಡೋದು, ಬಕೆಟ್ ಹಿಡಿಯೋದು, ಅವ್ರ ಹಿಂದೆ ಒಂದೆರಡು ವರ್ಷ ಹೋಗಿ ಏನೋ ನಿಂತ್ಕೊಳ್ಳೋದು, ಆ ಥರ ಎಲ್ಲ ನನಗೆ ಬರಲ್ಲ. ಅವಾಗ ಬಂದಾಗ ನಾನು ಒಂದೆರಡು ಸಿನಿಮಾ ಮಾಡಿದೆ, ಬಟ್ ಆದರೆ ನನಗೆ ಒಳ್ಳೆ ಪ್ರೋತ್ಸಾಹ ಸಿಗಲಿಲ್ಲ. ಆ್ಯಕ್ಚುಲಿ ಏನಂದ್ರೆ ಸರ್, ಇಲ್ಲಿ ಕತೆ ಕೇಳೋ ಪೇಷನ್ಸೇ ನಿರ್ಮಾಪಕರಿಗೆ ಇಲ್ಲ. ಉಪ್ಪಿ ಸರ್ದು ರೆಸಾರ್ಟ್ ಇದೆಯಲ್ಲ, ಅಲ್ಲಿ ಒಂದು ಮನೆ ಇದೆ ಉಪ್ಪಿ ಸರ್, ಅಲ್ಲಿ ಶೂಟ್ ಮಾಡಿದ್ವಿ ನಾವು 3-4 ಡೇಸ್. ಸಿನಿಮಾ ನಾನು ಯಾವತ್ತೂ ವ್ಯಾಪಾರವಾಗಿ ನೋಡಿಲ್ಲ ಸರ್. ಆ ಸೆಲೆಬ್ರೇಷನ್ ಅನ್ನೋದು ಗಲ್ಲಿ ಗಲ್ಲಿನೂ ಇರಬೇಕು. ಕರ್ನಾಟಕ ಅಂದ್ಮೇಲೆ ಅದು ನಮ್ಮ ನಾಡು. ಸುದ್ದಿಮನೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಕ್ಯಾಂಪಸ್ ಕ್ರಾಂತಿಯ ಚಿತ್ರದ ನಿರ್ದೇಶಕ ಮತ್ತು ನಿರ್ಮಾಪಕರು. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗೋ ಬನ್ನಿ. ನಮಸ್ಕಾರ ಸರ್. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ? ಸೂಪರ್ ಸೂಪರ್. ಹೊಸ ವರ್ಷದ ಶುಭಾಶಯಗಳು. ಓಕೆ ಸರ್, ತಮಗೂ ಕೂಡ ಥ್ಯಾಂಕ್ ಯು ಸರ್. ಶುಭಾಶಯಗಳು ಸರ್. ಕ್ಯಾಂಪಸ್ ಕ್ರಾಂತಿ ಈ ಟೈಟ್ಲಿಂದ ಸರ್, ಕ್ಯಾಂಪಸ್ ಕ್ರಾಂತಿ ಹೇಗೆ ಶುರುವಾಯಿತು ಸರ್ ಮೊದಲನೇದಾಗಿ? ಕ್ಯಾಂಪಸ್ ಕ್ರಾಂತಿ ಹೇಗೆ ಶುರುವಾಯಿತು ಅಂದರೆ, ಈಗ ಒಂದು ಕತೆ ಅಂತ ನಾವು ಮಾಡಿದಾಗ ಅದು ಒಂದು ಕಾಲೇಜ್ ಸುತ್ತಮುತ್ತ ನಡೆಯೋದ್ರಿಂದ ಅದು ಕ್ಯಾಂಪಸ್ ಆಯಿತು. ಕ್ರಾಂತಿ ಬೇಸಿಕಲಿ ಇದು ತುಂಬ ಒಂದು ವಿಶೇಷತೆ ಇರುವಂಥ ಒಂದು ವರ್ಡ್ ಅದು. ಅದು ತುಂಬ ವ್ಯಾಲ್ಯೂಬಲ್ ವರ್ಡ್ ಅದು. ಯಾಕಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದಾಗ ಹೇಗೆ ಸಿಕ್ತು ಅಂತ ಯಾರಿಗಾದ್ರು ಕ್ವೆಶನ್ ಕೇಳಿದ್ರೆ ಅದು ಒಂದು ಕ್ರಾಂತಿಯಿಂದನೇ ಸಿಕ್ಕಿರೋದು, ಅಥವಾ ಏನೋ ಒಂದು ವೈಲೆನ್ಸ್ ಮಾಡಿ ಸಿಕ್ಕಿಲ್ಲ. ಸೊ ಅದು ಒಂದು ಕ್ರಾಂತಿ ಮಾಡಿ ರೆವಲ್ಯೂಷನ್ ಮಾಡಿ ಸಿಕ್ಕಿರೋದ್ರಿಂದ ಅದೊಂದು ತುಂಬ ಒಂದು ಯೂನಿವರ್ಸಲ್ ವರ್ಡ್ ಅಂತ ಅನಿಸ್ತು. ಸೊ ನನ್ನ ಸಿನಿಮಾ ಕತೆ ಬಂದು ಒಂದು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹಾಗೂ ಕನ್ನಡ ಭಾಷೆ ಬಗ್ಗೆ. ಸೊ ಹಾಗಾಗಿ ಕ್ರಾಂತಿ ಮಾಡೋಣ ಅಂತ ಹೊರಟೆ. ಸೊ ಅದಕ್ಕೆ ಕ್ಯಾಂಪಸ್ ಕ್ರಾಂತಿ ಆಯಿತು. ಓಕೆ, ಆಲ್ಮೋಸ್ಟ್ ಎಲ್ಲ ಹೊಸಬ್ರನ್ನೇ ಇಟ್ಕೊಂಡು ಮಾಡಿದ್ರೆ ಸರ್, ಏನಕ್ಕೆ ಹೊಸಬ್ರನ್ನೇ ಹಾಕೊಂಡು ಮಾಡಬೇಕು ಅನಿಸ್ತು ಸರ್? ಸರ್, ಇಲ್ಲಿ ಹೊಸಬ್ರು ಹಳಬ್ರು ಅನ್ನೋದಕ್ಕಿಂತ ನನ್ನ ಸಿನಿಮಾದಲ್ಲಿ ನಾನು ಇವಾಗ 3ನೇ ಸಿನಿಮಾ ಇದು. ಸೊ ನಾನು ಬಂದು 10 ವರ್ಷ ಆಯಿತು ಇಂಡಸ್ಟ್ರಿಗೆ. ಸೊ ನನಗೆ ಎಲ್ಲ ಥರ ಪ್ರತಿಭೆಗಳ ಜೊತೆ ಕೆಲಸ ಮಾಡಬೇಕು ಅಂತ ಇಷ್ಟ ಇದೆ. ಸೊ ಹಿರಿಯ ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ಕೀರ್ತಿರಾಜ್ ಆಗಿರ್ಬೋದು, ವಾಣಿಶ್ರೀ ಮೇಡಮ್ ಆಗಿರ್ಬೋದು, ಅಥವಾ ಹನುಮಂತೇಗೌಡರು ಆಗಿರ್ಬೋದು, ಅದಾದಮೇಲೆ ಭವಾನಿ ಪ್ರಕಾಶ್ ಆಗಿರ್ಬೋದು, ಅವರೆಲ್ಲ ತುಂಬ ಹಿರಿಯ ಕಲಾವಿದರು. ಸೊ ಅವರು ತುಂಬ ಹಲವಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಂಥವ್ರ ಜೊತೆ ಅವರೆಲ್ಲ ಒಂದು ಪಿಲ್ಲರ್ಸ್ ನನ್ನ ಸಿನಿಮಾಕ್ಕೆ. ಅದ್ರ ಜೊತೆಗೆ ಹೊಸ ಪ್ರತಿಭೆಗಳ ಜೊತೆನೂ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇದೆ. ಸೊ ಅವ್ರದ್ದೊಂದು ಮುಗ್ಧತೆ ಇರುತ್ತೆ ಹೊಸ ನನ್ನ ಕ್ಯಾರೆಕ್ಟರ್ಗಳಿಗೆ. ಈಗ ಒಬ್ಬ ಕಾಲೇಜ್ ಹುಡುಗ ಅಂದ ತಕ್ಷಣ ನಾನು ತುಂಬ ದೊಡ್ಡ ಸ್ಟಾರ್ನ ಯೋಚನೆ ಮಾಡೋಕ್ಕಾಗಲ್ಲ. ಕಾಲೇಜ್ ಹುಡುಗ ಅಂದರೆ ಇವಾಗ ತಾನೇ ಏನು ಯಂಗ್ಸ್ಟರ್ಸ್, ಏನು ಬಡಿಂಗ್ ಆರ್ಟಿಸ್ಟ್, ಆ ಥರ ನಾನು ಯೋಚನೆ ಮಾಡಿದೆ. ಸೊ ಆವಾಗ ನನ್ನ ಕ್ಯಾರೆಕ್ಟ್ರಿಗೆ ಯಾರು ಸೂಟ್ ಆಗ್ತಾರೋ ತುಂಬ ಸರ್ಚ್ ಮಾಡಿದೆ. ಯಾರು ಅಡ್ಯಾಪ್ಟಬಲ್ ಆಗಿದ್ದರು ಅಂಥವ್ರನ್ನೇ ನಾನು ಈ ಸಿನಿಮಾಗೆ ಹಾಕ್ಕೊಂಡೆ. ನೀವು ಸಿನಿಮಾ ನೋಡಿದಾಗ ಎಲ್ಲೂ ಈ ಕ್ಯಾರೆಕ್ಟ್ರು ಅವ್ರಿಗೆ ಸೂಟ್ ಆಗಲ್ಲ ಅಂತ ಅನಿಸೋದೇ ಇಲ್ಲ. ಸೊ ನನಗೇನಂದರೆ ಆ್ಯಸ್ ಅ ಫಿಲಮ್ ಮೇಕರ್ ನನಗೆ ಹಿರಿಯ ಕಲಾವಿದ್ರ ಜೊತೆನೂ ಕೆಲಸ ಮಾಡೋಕ್ಕೆ ಇಷ್ಟ, ಅವರು ಹೊಸ ಪ್ರತಿಭೆಗಳ ಜೊತೆನೂ ಕೆಲಸ ಮಾಡೋಕ್ಕೆ ಇಷ್ಟ. ಸೊ ಎರಡನ್ನು ಬ್ಲೆಂಡ್ ಮಾಡಿ ಈ ಸಿನಿಮಾ ಮಾಡಿದ್ದೀನಿ. ಸೊ ತಾವೆಲ್ಲ ಪ್ರೋತ್ಸಾಹಿಸ್ಬೇಕು ಅಂತ ಕೇಳ್ಕೊತೀನಿ. ಸೊ ಕ್ಯಾಂಪಸ್ ಕ್ರಾಂತಿಗೆ ಇಬ್ಬರು ಹೀರೋ ಇಬ್ಬರು ಹೀರೋಯಿನ್. ಹೌದು, ಇಬ್ಬರನ್ನೇ ಇಟ್ಕೊಂಡು ಮಾಡ್ಬೋದಾಗಿತ್ತು ಸರ್. ಇಬ್ಬರು ಅಂದರೆ ಟೋಟಲ್ 4 ಜನ ಏನಕ್ಕೆ ಇಟ್ಕೊಂಡು ಈ ಕಾನ್ಸೆಪ್ಟ್ ಹೇಗೆ ಬಂತು ಅಂತ? ಇಬ್ಬರು ಅಂದರೆ ಈಗ ಕತೆ ಬಂದು ಅಣ್ಣ ತಮ್ಮಂದು ಒಂದು ಫ್ಯಾಮಿಲಿ, ಅಣ್ಣ ತಮ್ಮ ಇವರು ಆ ಬಾರ್ಡ್ರಿಗೆ ಹೋಗ್ತಾರೆ, ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಕಾಲೇಜ್ಗೆ ಓದಕ್ಕೆ ಹೋಗ್ತಾರೆ. ಸೊ ಅಲ್ಲಿ ನಡೆಯುವಂಥ ಕತೆ. ಸೊ ಇಬ್ಬರು ಅಣ್ಣ ತಮ್ಮ ಅಂದಮೇಲೆ ನನಗೆ ಈ ಟ್ರಯಾಂಗಲ್ ಲವ್ ಸ್ಟೋರಿ ಮೇಲೆ ನನಗೆ ಅಷ್ಟು ಕಾಳಜಿ ಇಲ್ಲ. ಅದು ಏನೋ ಒಬ್ರಿಗೆ ಸಿಗುತ್ತೆ, ಒಬ್ರು ತ್ಯಾಗ ಮಾಡ್ತಾರಂತೆ, ಆ ಥರ ಏನೋ ನನಗೆ ಅದೇನು ಇಷ್ಟ ಆಗಲ್ಲ. ನನಗೆ ಫೈನಲಿ ಹ್ಯಾಪಿ ಎಂಡಿಂಗ್ ಕೊಡೋಕ್ಕೆ ಇಷ್ಟ, ಅಥವಾ ನನಗೆ ಯಾರನ್ನು ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸಿನಿಮಾ ಒಂದು 2 ಅವರ್ ಬಂದಾಗ ಎಂಟರ್ಟೈನ್ಮೆಂಟ್ ಅಷ್ಟೇ. ಹೊರಗಡೆಯಿಂದ ಇಲ್ಲಿಂದ ಹೋಗುವಾಗ ಅವ್ರ ಮನಸ್ಥಿತಿ ನನಗೆ ಖುಷಿ ಕೊಡಬೇಕಂತ ಆಸೆ. ಸೊ ಅಣ್ಣಂಗೆ ಒಬ್ಬಂಗೆ ಕೊಟ್ಟು ತಮ್ಮಂಗೆ ಕೊಡೋದು ಬದಲು ಅವ್ನು ಸ್ಯಾಕ್ರಿಫೈಸ್ ಮಾಡಿ ಇವ್ನಿಗೆ ಕೊಡೋದು ಆ ಥರ ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಕಥೆಯಲ್ಲಿ ಸಿಚುವೇಶನಲ್ಲಿ ಎರಡೂ ಹೀರೋಯಿನ್ಸ್ ಬೇಕಾಗ್ತಾರೆ, ಪ್ಲಸ್ ಇಬ್ಬರು ಇಷ್ಟಪಡ್ತಾರೆ. ಸೊ ಹಾಗಾಗಿರೋದ್ರಿಂದ ನಾನು ಕತೆಗೆ ಅನುಗುಣವಾಗಿ ಕತೆ ಮಾಡಿ ಇದು ಕ್ಯಾರೆಕ್ಟರ್ಸ್ ಡೆವಲಪ್ ಮಾಡಿದ್ದೀನಿ. ಸೊ ಅದು ಇಬ್ರಿಗೂ ಕೊಡಲೇಬೇಕು ಅಂತ ಮಾಡಿಲ್ಲ. ಸೊ ಇಬ್ರಿಗೂ ಆ ಕಥೆಯಲ್ಲಿ ಕೇಳುತ್ತದು. ಸೊ ಹಾಗಾಗಿ ಹೀರೋ ಎಷ್ಟು ಮುಖ್ಯನೋ ಹೀರೋಯಿನ್ಸು ತುಂಬ ಮುಖ್ಯ. ಸೊ ಎಲ್ಲ ಬ್ಯಾಲೆನ್ಸ್ ಮಾಡಿದ್ದೀನಿ ಅದಕ್ಕೋಸ್ಕರನೇ. ಓಕೆ, ಹೊಸಬ್ರ ಜೊತೆ ಅಂದರೆ ಮಾಡೋದು ಭಾಳ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಸರ್ ನಿರ್ದೇಶಕರಿಗೆ. ಕರೆಕ್ಟ್, ಪ್ರತಿಯೊಂದೂ ಅವ್ರಿಗೆ ಎಲ್ಲ ಹೇಳ್ಕೊಡ್ತಾ ಬರಬೇಕಾಗುತ್ತೆ. ಸೊ ನೀವು ಯಾವ ಚಾಲೆಂಜ್ ಹೇಗಿತ್ತು ನಿಮಗೆ ಅವ್ರನ್ನೆಲ್ಲ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ? ಆ್ಯಕ್ಚುಲಿ ನನಗೆ ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ.
ಯಾಕಂದರೆ ಇವಾಗ ಸ್ಟಾರ್ ಜೊತೆ ಸಿನಿಮಾ ಮಾಡಬೇಕಂದಾಗ ಅವ್ರದೇ ಆದಂಥ ಒಂದು ಇಮೇಜ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಸೊ ಅವ್ರ ಜೊತೆ ನಾನು ವರ್ಕ್ ಮಾಡಬೇಕಂದಾಗ ಅವ್ರಿಗೆ ನಾನು ಅಡ್ಜಸ್ಟ್ ಆಗಬೇಕಾಗತ್ತೆ. ಸೊ ಹೊಸಬ್ರಲ್ಲಿ ನಾನು ಕೆಲಸ ತಗೋಬೇಕಾದಾಗ ನನ್ನ ಕತೆಗೆ ಏನು ಪ್ರಾಮುಖ್ಯತೆ ಕೇಳುತ್ತೆ, ಏನು ಕತೆಗೆ ಏನು ಕೇಳುತ್ತೆ, ಅದನ್ನು ನಾವು ಒಂದು ಈಸಿಯಾಗಿ ತಗೋಬೋದು. ಕೆಲಸ ಚಾಲೆಂಜಿಂಗ್ ಇದೆ, ಯಾಕಂದರೆ ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಅಥವಾ ಎಷ್ಟೊಂದು ವಿಷಯದಲ್ಲಿ ತುಂಬ ರಿಸ್ಕ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಕಂಟೆಂಟಿಗೆ ಜಸ್ಟಿಫೈ ಮಾಡೋಕ್ಕೆ ಒಳ್ಳೊಳ್ಳೆ ಆರ್ಟಿಸ್ಟ್ನ ನಾನು ತೊಗೊಂಡು ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ದೀನಿ. ಒಬ್ಬರೇ ಆದ್ರೂ ಅವರಿಗೆ ತುಂಬ ಟ್ರೈನಿಂಗ್ ಕೊಟ್ಟಿದ್ದೀವಿ, ತುಂಬ ರಿಹರ್ಸಲ್ಸ್ ಮಾಡಿದ್ದಾರೆ, ಪ್ರಾಕ್ಟೀಸ್ ಮಾಡಿದ್ದಾರೆ, ಸ್ಕ್ರಿಪ್ಟ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ 3-4 months ಎಲ್ಲ ಪ್ರಾಕ್ಟೀಸ್ ಮಾಡಿ ಎಲ್ಲ ರಿಹರ್ಸಲ್ ಮಾಡಿದ ಮೇಲೇ ಶೂಟಿಂಗ್ ಹೋಗಿರೋದು. ಸೊ ಹಾಗಾಗಿ ಒಂದು ಒಳ್ಳೆ ಒಳ್ಳೆ ಪ್ರಯತ್ನ ಅಂತಲೇ ಹೇಳ್ಬೋದು. ನಿಮ್ಮ ಕತೆಗೆ ನೀವೇ ನಿರ್ಮಾಪಕರಾಗಬೇಕಂತ ನಿಮ್ಗೆ ಯಾಕೆ ಅನಿಸುತ್ತೆ? ಇದು ಒಂದು ಉದ್ದೇಶ ನನಗೆ ಏನಕ್ಕೆ ಬಂದಿದ್ದು ಅಂದರೆ, ಇವಾಗ ಕೆಲವೊಂದು ಸಿನಿಮಾ ಮಾಡ್ತೀವಿ ನಾವು, ಆ ಸಿನಿಮಾ ಕೆಲವ್ರಿಗೆ ಅದು ಚೆನ್ನಾಗಿ ಹೋಗಿರಲ್ಲ, ಅವಾಗ ನಿರ್ಮಾಪಕರು ಡೈರೆಕ್ಟರ್ನೇ ಡೈರೆಕ್ಟಾಗಿ ಬ್ಲೇಮ್ ಮಾಡ್ತಾರೆ. ಇದು ಎಷ್ಟೋ ವಿಷಯಗಳು ನಾವು ಹೇಳಿದ್ದು ಅವ್ರು ಕೇಳಿರಲ್ಲ. ಸೊ ಡೈರೆಕ್ಟಾಗೆ ಡೈರೆಕ್ಟರ್ ಮೇಲೆ ಬ್ಲೇಮ್ ಮಾಡ್ತಾರೆ. ಸೊ ಆ ಥರ ಬ್ಲೇಮ್ ತಗೊಳ್ಳೋದಕ್ಕಿಂತ ಒಂದು ಒಳ್ಳೇದಾದರೂ ಆಗಲಿ, ಅದು ರಿವ್ಯೂ ನೆಗೆಟಿವ್ ಕಮೆಂಟ್ ಆದರೂ ಪರವಾಗಿಲ್ಲ, ಏನೇ ಆದ್ರೂ ನಾವೇ ತಗೋಬೋದಲ್ಲ, ನಮಗೆ ನಾವೇ ಅದನ್ನು ನಾವೇ ಫೇಸ್ ಮಾಡೋಣ ಅಂತ. ಯಾಕೆ ಸುಮ್ಮನೆ ಬೇರೆಯವ್ರಿಗೆ ಇದು ಮಾಡೋದು, ನಾವು ಗೆದ್ದು ಒಂದು 10 ಜನ ನಾವು ಗೆಲ್ಸೋಣ ಅನ್ನೋ ಒಂದು ಉದ್ದೇಶ. ಸರ್, ನಾನು ಯೂಶ್ವಲಿ ನನ್ನ ಕತೆ ನನಗೆ ಕನ್ವಿನ್ಸ್ ಆದರೆ ಫಸ್ಟ್ ನಾನು ಆ ಕತೆನ ತೊಗೊಂಡು ಒಂದಷ್ಟು ಜನಕ್ಕೆ ಮಾತಾಡ್ತೀನಿ, ಇಲ್ಲ ಅಂತಿಲ್ಲ. ಬಟ್ ಆದರೆ ಅವರು ನನಗೆ ವೇವ್ ಲೆಂತ್ ಮ್ಯಾಚ್ ಆಗಲ್ಲ. ಕೆಲವು ಎಷ್ಟೋ ಪ್ರೊಡ್ಯೂಸರ್ಸ್ ನಾನು ನೋಡಿದ್ದೀನಿ, ಯಾವ ಸ್ಟಾರ್ನ ಹಾಕೊತೀರಾ, ಯಾವ ಸ್ಟಾರ್ ಹೀರೋಯಿನ್ ಹಾಕೊತೀರಾ, ಅಥವಾ ಯಾವ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ನ ಹಾಕೋತೀರಾ, ಆ ಥರ ಎಲ್ಲ ತುಂಬ ಕ್ವಶನ್ಸ್ ಕೇಳಿದಾಗ ನಂಗೆ ತುಂಬ ಹರ್ಟ್ ಆಗುತ್ತೆ. ಅದಕ್ಕೆ ಯಾಕೆ ಹರ್ಟ್ ಮಾಡ್ಕೋಬೇಕು, ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ನಾನು ಒಂದು ಕೆಲವು ಹಿತೈಷಿಗಳಿಗೆ ಹೋಗ್ತೀನಿ, ಅಪ್ರೋಚ್ ಮಾಡಿರ್ತೀನಿ, ಇಲ್ಲ ಅಂತಿಲ್ಲ. ಬಟ್ ಎಲ್ಲಿ ಅವ್ರದ್ದು ನಮಗೆ ಅವ್ರದ್ದು ವೇವ್ ಲೆಂತ್ ಮ್ಯಾಚ್ ಆಗಲ್ಲ, ಸೊ ಆವಾಗ ನಾನು ಅದಕ್ಕೆ ಜಾಸ್ತಿ ಹಿಂದೆ ಹೋಗೋಕ್ಕೆ ಹೋಗಲ್ಲ. ಆಮೇಲೆ ನಾನು ಜಾಸ್ತಿ ಯಾರಿಗೂ ಈ ಥರ ಏನು ಹೇಳ್ತಾರಲ್ಲ, ಬಟ್ರಿಂಗ್ ಮಾಡೋದು, ಬಕೆಟ್ ಹಿಡಿಯೋದು, ಅವರಿಂದ ಒಂದೆರಡು ವರ್ಷ ಹೋಗಿ ಏನು ನಿಂತ್ಕೊಳ್ಳೋದು ಆ ಥರ ಎಲ್ಲ ನಂಗೆ ಬರಲ್ಲ. ಸೊ ಮೊದಲಿಂದನೂ ಸಿನಿಮಾ ಬಗ್ಗೆ ಒಂದು ಅಭಿರುಚಿ ಇದೆ, ಆಸಕ್ತಿ ಇದೆ. ಸೊ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಇಂಡಸ್ಟ್ರಿಗೆ ತರಬೇಕು ಅಂತ ಉದ್ದೇಶ ಇದೆ. ಯಾಕಂದರೆ ನಾನು ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ಬಂದವನು ಇಂಡಸ್ಟ್ರಿಗೆ 2005. ಆವಾಗ ಬಂದಾಗ ನಾನು ಒಂದೆರಡು ಸಿನಿಮಾ ಮಾಡಿದೆ, ಬಟ್ ಆದರೆ ನನಗೆ ಒಳ್ಳೆ ಪ್ರೋತ್ಸಾಹ ಸಿಗಲಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನನಗೆ ನಾನೊಬ್ಬ ನಿರ್ದೇಶಕ ಆದಾಗ ನನಗೆ ಯಾರು ಆ ಟೈಮಲ್ಲಿ ಸಪೋರ್ಟ್ ಸಿಗ್ಲಿಲ್ಲಲ್ಲ, ಆದರೆ ಬೇರೆಯವ್ರಿಗೆ ನಾನು ಸಪೋರ್ಟ್ ಕೊಡಬೇಕು, ನನ್ನ ಕನಸನ್ನು ಬೇರೆಯವರಲ್ಲಿ ಕಾಣ್ತಾ ಇದ್ದೀನಿ. ಇವತ್ತು ಯಾರಾದರೂ ಒಬ್ಬರು ಸಕ್ಸಸ್ ಆದರೆ, 4 ಜನ ಇದ್ದಾರೆ ಅದರಲ್ಲಿ, ಅದರಲ್ಲಿ ಒಬ್ಬರು ಇಬ್ಬರು ಯಾರೋ ಒಟ್ಟಿನಲ್ಲಿ 4 ಜನ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಅದರಲ್ಲಿ ಒಬ್ಬರು ಸಕ್ಸಸ್ ಆದರೂ ಅದು ನನ್ನ ಸಂತೋಷ್ ಕುಮಾರ್ ಸಕ್ಸಸ್ ಅಂತಲೇ ನಾನು ತಿಳ್ಕೊತೀನಿ. ಓಕೆ ಸರ್, ನೀವು ನಿರ್ದೇಶಕರಾದಮೇಲೆ ನಿಮ್ಮ ಕತೆನ ಬೇರೆ ಒಬ್ಬರು ಪ್ರೊಡ್ಯೂಸರ್ಸ್ ಹತ್ರ ತಗೊಂಡು ಅಪ್ರೋಚ್ ಮಾಡಿದಾಗ ಆ ಪ್ರೊಡ್ಯೂಸರ್ಸಿಂದ ನಿಮಗೆ ಏಯ್ ಹೋಗಪ್ಪ, ಏನು ಕತೆ ಮಾಡಿದೆ ನೀನು, ಇದನ್ನೆಲ್ಲ ಯಾರು ಸಿನಿಮಾ ನೋಡ್ತಾರ, ಈ ಥರದ್ದು ಅನುಭವಗಳೇನು ಆಗಿದೆ ನಿಮಗೆ? ಆ್ಯಕ್ಚುಲಿ ಏನಂದರೆ ಸರ್, ಇಲ್ಲಿ ಕತೆ ಕೇಳೋ ಪೇಷನ್ಸೇ ನಿರ್ಮಾಪಕರಿಗೆ ಇಲ್ಲ, ಕನ್ನಡ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ. ನಾನು ನೋಡಿದ್ದೀನಿ ಬೇರೆ ಕಡೆ ಎಲ್ಲ ಕತೆ ಕೇಳ್ತಾರೆ, ಇಲ್ಲಿ ಯಾವ ಹೀರೋ ಅಂತಲೇ ಫಸ್ಟ್ ಪಾಯಿಂಟ್ಗೆ ಬಂದ್ಬಿಡುತ್ತೆ. ಅಲ್ಲಿ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಬರ್ತಾ ಇರೋದು ನನ್ನ ಕತೆನೇ ನನಗೆ ಹೀರೋ. ಸೊ ನನ್ನ ಆ ಕ್ವಶನ್ ಕೇಳಿದ ತಕ್ಷಣ ನಾನು ಮುಂದೆ ಕಾನ್ವರ್ಸೇಷನ್ಗೆ ಹೋಗಲ್ಲ. ಯಾಕಂದರೆ ಅವ್ರ ಇಂಟೆನ್ಷನ್ ಏನು, ಹೀರೋ ಡೇಟ್ ತೊಗೊಂಡ್ಬಿಟ್ರೆ, ಹೀರೋಯಿನ್ ಡೇಟ್ ತೊಗೊಂಡ್ಬಿಟ್ರೆ ನಾವು ಸಿನಿಮಾ ಮುಗೀತು ಅಂದ್ಕೊಂತಾರೆ. ಬಟ್ ನಮ್ಗೆ ಆ ಉದ್ದೇಶ ಇಲ್ಲ, ನಮಗೆ ಸಿನಿಮಾದಲ್ಲಿ ಕತೆನ ಒಳ್ಳೊಳ್ಳೆ ಕತೆಗಳು ತೊಗೊಂಬರ್ಬೇಕು, ಒಳ್ಳೊಳ್ಳೆ ಕತೆಗಳನ್ನ ಮಾಡಬೇಕು, ಆ ಕತೆಗೆ ಬೇಕಾಗಿರುವಂಥ ಪಾತ್ರನ ನಾವು ಚೂಸ್ ಮಾಡ್ಕೋಬೇಕು ಅಂತ ನನ್ನ ಉದ್ದೇಶ ಇದೆ. ಹಂಗಂತ ನಾನು ದೊಡ್ಡ ದೊಡ್ಡ ಆರ್ಟಿಸ್ಟ್ನ ನಾನು ಅಪ್ರೋಚ್ ಮಾಡಲ್ಲ ಅಂತಲ್ಲ, ತುಂಬ ಜನನ ಅಪ್ರೋಚ್ ಮಾಡ್ತೀನಿ. ಬಟ್ ಆದರೆ ನನ್ನ ಕತೆಗೆ ಏನು ಕೇಳುತ್ತೋ ಅದನ್ನು ನಾನು ಯಾರೇ ಆಗಿರ್ಬೋದು ಅಂತವ್ರಿಗೆ ನಾನು ಅಪ್ರೋಚ್ ಮಾಡಿ ನನ್ನ ಸಿನಿಮಾಕ್ಕೆ ತುಂಬ ಕನ್ವಿನ್ಸ್ ಮಾಡ್ತೀನಿ. ನನ್ನ ಸಿನಿಮಾಕ್ಕೆ ಮಾಡೋಕ್ಕೆ ಸಿನಿಮಾದ ಸ್ಟಾರ್ ಕ್ಯಾಸ್ಟ್ ಅಂತ ಬಂದು ಯಾರೆಲ್ಲ ಇದ್ದಾರೆ ಸರ್? ಈ ಸಿನಿಮಾದಲ್ಲಿ ನಮ್ಮ 4 ಜನ ನೀವು ಹೇಳ್ದಂಗೆ, ಅದರಲ್ಲಿ ಆರ್ಯ, ಅಲಂಕಾರ್ ಇಬ್ಬರು ಹೀರೋ, ಆಮೇಲೆ ಹೀರೋಯಿನ್ಸ್ ಬಂದು ಆರತಿ ಮತ್ತು ಈಶಾನ. ಸೊ ಇವ್ರು 4 ಜನನೂ ಮುಖ್ಯ ಪಾತ್ರದಲ್ಲಿದ್ದಾರೆ. ಅದಾದಮೇಲೆ ಒಂದು ಸಪೋರ್ಟಿಂಗ್ ರೋಲ್ಸ್ ಅಂತ ಬರುತ್ತಲ್ಲ, ಸೊ ಒಂದು ಪಿಲ್ಲರ್ಸ್ ಇದ್ದಾರೆ. ಸೊ ತಂದೆ ತಾಯಿ ಕ್ಯಾರೆಕ್ಟ್ರು ಬಂದು ಕೀರ್ತಿರಾಜ್ ಸರ್ ಮತ್ತು ವಾಣಿಶ್ರೀ ಅವರು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಅದಾದ್ಮೇಲೆ ಹನುಮಂತೇಗೌಡರು ನೀವು ಕಿರಿಕ್ ಪಾಟೀಲ್ ಎಲ್ಲ ನೋಡಿರ್ಬೋದು. ಸೊ ಅವರೊಂದು ಪ್ರಿನ್ಸಿಪಲ್ ಪಾತ್ರ ಮಾಡ್ತಾ ಇದ್ದಾರೆ, ತುಂಬ ಒಳ್ಳೆ ರೋಲು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಭವಾನಿ ಪ್ರಕಾಶ್ ಅಂತ ಮಾಡಿದ್ದಾರೆ, ಅವ್ರು ಬಂದು ಒಂದು ಹಾಸ್ಟೆಲ್ ವಾರ್ಡನ್ ಕ್ಯಾರೆಕ್ಟರು, ಗರ್ಲ್ಸ್ ಹಾಸ್ಟೆಲ್ ವಾರ್ಡನ್. ಸೊ ಅವ್ರದ್ದು ಒಂದು ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಇನ್ನು ಕೀರ್ತಿರಾಜ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ, ಸುಮಾರು ಸಿನಿಮಾ ಮಾಡಿದವ್ರ ಬಗ್ಗೆ ನಾವೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ ಸರ್, ಅವ್ರ ಸಿನಿಮಾ ಸೆಟ್ ಅಲ್ಲಿ ಹೇಗಿರ್ತಿದೆ ಸರ್? ಕೀರ್ತಿರಾಜ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಅವರು ಎಲ್ಲರೂ ಅವ್ರನ್ನ ವಿಲನ್ ಆಗಿ ನೋಡ್ತಾರೆ, ಆದರೆ ನಾನು ಅವ್ರು ರಿಯಲ್ ಹೀರೋ ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರು ಒಂದು ಒಳ್ಳೆ ಫಾದರ್. ಆ್ಯಕ್ಚುಲಿ ನನ್ನ ಲಾಸ್ಟ್ ಸಿನಿಮಾ ಬಿಂದಾಸ್ ಕುಗ್ಲಿ, ನಾನು ಧರ್ಮಕೀರ್ತಿ ಜೊತೆ ವರ್ಕ್ ಮಾಡಬೇಕಾದ್ರೆ ಅವರು ಭೇಟಿಯಾಗಿದ್ದೆ ನಾನು. ಸೊ ಅವಾಗ ಅವರು ಅಪ್ಪ ಮಗನ ರಿಲೇಷನ್ ನಾನು ನೋಡ್ತಾ ಇದ್ದೆ, ಟೂ ಫ್ರೆಂಡ್ಲಿ. ಅಂದರೆ ಈ ಥರ ಒಳ್ಳೆ ಫಾದರ್ ಇರಬೇಕು ಅಂತ ನಂಗೆ ಅನಿಸುತ್ತೆ ಯಾವಾಗಲೂ. ಸೊ ನನ್ನ ಫಾದರ್ ಆ ಥರ ಇಲ್ಲ ಅಂತಲ್ಲ, ಬಟ್ ಅದೊಂದು ಡಿಫ್ರೆನ್ಸ್ ಇರುತ್ತಲ್ಲ. ಸೊ ಅದಕ್ಕೆ ನಾನು ಅವ್ರು ನೋಡಿದಾಗ ಒಂದು ಒಳ್ಳೆ ಫಾದರ್ ರೋಲ್ ಕಾಣಿಸ್ತಾ ಇತ್ತು ನನಗೆ. ಪಾಸಿಟಿವ್ ರೋಲಲ್ಲಿ ಯಾಕೆ ಇವ್ರನ್ನ ಕಾಣಿಸಿಸ್ಬಾರ್ದು ಅಂತೇಳಿ ಕ್ಯಾಂಪಸ್ ಕ್ರಾಂತಿಲಿ ಅವ್ರನ್ನ ಫಾದರ್ ಕ್ಯಾರೆಕ್ಟ್ರಾಗೆ ತುಂಬ ಚೆನ್ನಾಗಿ ಬೈತಾರೆ. ಅವರು ಬೈಯೋದು, ಕೆಲಸ ತಗೊಳ್ಳೋದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಸೆಟ್ಟಲ್ಲೂ ಅಷ್ಟೇ, ರಾತ್ರಿ ಎಷ್ಟು ಲೇಟ್ ಆದ್ರೂ ಮುಗಿಸ್ಕೊಟ್ಟು ಹೋದ್ರು ನನಗೆ. ತುಂಬ 2.5-3 ಗಂಟೆ ಆಯಿತು ಒಂದು ದಿವಸ ಶೂಟಿಂಗ್ ಮಾಡ್ಬೇಕಾದ್ರೆ, ಎಲ್ಲ ಮುಗಿಸಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪ್ರಯತ್ನ ಎಲ್ಲರದು ಎಫರ್ಟ್ ಚೆನ್ನಾಗಿದೆ. ವಾಣಿಶ್ರೀ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಆಕ್ಷನ್ ಕಟ್ ಹೇಳುವಾಗ ಕೀರ್ತಿರಾಜ್ ಅವರಿಂದ ಏನಾದರೂ ಕಲ್ತಿದ್ದೆ, ಅವ್ರು ಏನಾದ್ರು ನಿಮ್ಗೆ ಏನಾದರೂ ಗೈಡ್ ಮಾಡ್ತಿದ್ರ, ಹಿಂಗಲ್ಲಮ್ಮ ಹಂಗೆ ಈ ಥರ ಮಾಡಬೇಕು, ಈ ಥರ ಶಾರ್ಟ್ ಸಿಗಬೇಕು ಅಂತೇನಾದರೂ ಹೇಳಿದ್ದು ಉಂಟಾ ಸರ್? ಆ್ಯಕ್ಚುಲಿ ಸ್ಪಾಟಲ್ಲಿ ಡೈರೆಕ್ಟ್ರಿಗೆ ಆದಂಥ ಒಂದು ಡೆಸಿಗ್ನೇಷನ್ ಇರುತ್ತೆ. ಸೊ ಆ ಥರ ಏನು ಬರಲ್ಲ, ಬಟ್ ಆದರೆ ಇಂಪ್ರೊವೈಸ್ ಅವರೇ ಮಾಡ್ಕೋತಾರೆ ಅವ್ರ ಕ್ಯಾರೆಕ್ಟರ್ಗೆ, ಅವ್ರ ರೋಲ್ಸಿಗೆ. ಈಗ ಏನೋ ಒಂದು ಡೈಲಾಗ್ಸಲ್ಲಿ ಇನ್ನೂ ಎಕ್ಸ್ಟ್ರಾ ಏನೋ ಆ್ಯಡ್ ಮಾಡಬೇಕಂದಾಗ ನಾನು ಅದು ಫ್ಲೆಕ್ಸಿಬಿಲಿಟಿ ಕೊಡ್ತೀನಿ. ನನಗೆ ಹಿಂಗೆ ಬೇಕು ಅಂತ ನಾನು ಹೇಳಲ್ಲ. ಅವ್ರ ಪ್ರೀತಿಯಿಂದ ಇಲ್ಲ ಬ್ರದರ್ ಈ ಸೀನ್ ಏನೋ ಈ ಥರ ಮಾಡ್ಬೋದಾಗಿತ್ತು ಅಂತ ಆ ಥರ ಏನಾದರೂ? ಆ ಥರ ಮಾಡಲ್ಲ ಸರ್, ಯಾಕಂದರೆ ಅವರು ತುಂಬ ಪ್ರೊಫೆಷ್ನಲ್ಸ್ ಅಲ್ವಾ. ಯೂಶಲಿ ಆ ಥರ ಏನಾದ್ರು ಹೇಳಬೇಕಂದ್ರೆ ಬಿಫೋರ್ ಹ್ಯಾಂಡೇ ಹೇಳ್ತಾರೆ. ಸ್ಪಾಟಲ್ಲಿ ಯೂಶಲಿ ಆ ಥರ ಬರಲ್ಲ ವರ್ಡ್ಸ್ಗಳು, ಯಾಕಂದರೆ ಅವರಿಗೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ತುಂಬ ಕಾಳಜಿ ಇರುತ್ತೆ. ಸೊ ಆ ಕ್ಯಾರೆಕ್ಟ್ರಲ್ಲಿ ಅವ್ರು ಬೇಕಾದರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾರೆ. ಹಾಂ, ಸೊ ಅವಾಗ ಅದು ಕಂಟೆಂಟಿಗೆ ತುಂಬ ಜಸ್ಟಿಫೈ ಮಾಡ್ತಾರೆ. ಆಮೇಲೆ ಡಬ್ಬಿಂಗ್ ಟೈಮಲ್ಲೂ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡಬ್ಬಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಇನ್ನು ಸಂಗೀತ ನಿರ್ದೇಶಕರ ಬಗ್ಗೆ ಹೇಳಬೇಕು, ವಿ ಮನೋಹರ್. ಸೊ ಎಷ್ಟು ಸಾಂಗ್ಸ್ ಇದೆ, ಸಾಹಿತ್ಯ ಯಾರೆಲ್ಲ ಮಾಡಿ ಕೊಟ್ಟು? ಇದರಲ್ಲಿ 3 ಸಾಂಗ್ ಇದೆ, ಮನೋಹರ್ ಸರ್ 2 ಸಾಂಗ್ ಬರೆದಿದ್ದಾರೆ, ಅದಾದ್ಮೇಲೆ ನಾನೊಂದು ಸಾಂಗ್ ಬರ್ತೀನಿ, ರೊಮ್ಯಾಂಟಿಕ್ ಸಾಂಗ್. ಸೊ ಸಾಹಿತ್ಯ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ವಿ, ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಸೊ 3 ಸಾಂಗ್ ಇದೆ. 3 ಸಾಂಗ್, ಸೊ ಎಲ್ಲೆಲ್ಲಿ ಆ ಸಾಂಗ್ದು ಭಾಗದ ಚಿತ್ರೀಕರಣ ಆಗಿದೆ ಸರ್? ಸರ್, 3 ಸಾಂಗಲ್ಲಿ 1 ಸಾಂಗು ನಾವು ಕುಲುಮನಾಲಿ ಶೂಟ್ ಮಾಡಿದ್ವಿ, ಅಲ್ಲಿ ಚಿತ್ರಣ ಆಗಿದೆ. ಅದಾದಮೇಲೆ ಹಾಸ್ಟೆಲ್ ಸಾಂಗು ನಾವು ಎಲ್ಲಿ ಕಾಲೇಜ್ ಮಾಡಿದ್ವಿ ಅಲ್ಲಿ ಕಾಲೇಜ್ ಸಾಂಗು. ಆಮೇಲೆ ಇನ್ನೊಂದು ಬ್ಯಾಂಗ್ಳೂರಲ್ಲಿ ಸುತ್ತಮುತ್ತ ಒಂದು ಮಸ್ತಿ ಸಾಂಗ್. ಓಕೆ, ಇನ್ನು ಸಿನಿಮಾದ ಯಾವ್ಯಾವ ಭಾಗದಲ್ಲಿ ಚಿತ್ರೀಕರಣ ಆಗಿದೆ ಸರ್? ಟೋಟಲಿ ಕಾಲೇಜ್ ಕ್ಯಾಂಪಸ್ ಎಲ್ಲ ಎಲ್ಲೆಲ್ಲಾಗಿದೆ ಅಂತ? ಕರ್ನಾಟಕದಲ್ಲಿ ತುಂಬ ಜಾಗದಲ್ಲಿ ಆಗಿದೆ, ರಾಮನಗರ, ಮಂಗಳೂರು, ಹೊನ್ನಾವರ, ಆಮೇಲೆ ಬೆಂಗಳೂರು, ಆಮೇಲೆ ಮನಾಲಿ, ಇಷ್ಟು ಜಾಗದಲ್ಲಿ ಶೂಟ್ ಮಾಡಿದ್ವಿ. ಟೋಟಲ್ 45-50 ಡೇಸ್ ಶೆಡ್ಯೂಲ್ ಮಾಡಿದ್ವಿ. ನೈಟ್ ಶೂಟ್ಸ್ ಏನೇನು ಇರ್ತಿತ್ತ? ನೈಟ್ ಶೂಟ್ ಅದೇ ಹೇಳಿದ್ನಲ್ಲ, ನಾವು ಒಂದು ಉಪ್ಪಿ ಸರ್ದು ರೆಸಾರ್ಟ್ ಇದೆಲ್ಲ, ಅಲ್ಲಿ ಒಂದು ಮನೆ ಇದೆ ಉಪ್ಪಿ ಸರ್ದು, ಅಲ್ಲಿ ಶೂಟ್ ಮಾಡಿದ್ವಿ ನಾವು. 3-4 ಡೇಸ್ ಶೂಟ್ ಮಾಡಿದ್ವಿ. ಮನೆ ಪೋರ್ಷನ್ಸ್ ಎಲ್ಲ ಅಲ್ಲಿದೆ, ಫ್ಯಾಮಿಲಿ ಪೋರ್ಷನ್ಸ್. ಇವರಿಬ್ರು ಅಣ್ಣ ತಮ್ಮಂದರು, ಅಪ್ಪ ಅಮ್ಮ ಇವರು, ಅವ್ರದ್ದೆಲ್ಲ ಕಾಂಬಿನೇಷನ್ಸ್ ಫುಲ್ ಮನೆ ಪೂರ್ತಿ ಉಪ್ಪಿ ಸರ್ದು ಮನೆ ನಾವು ಯೂಸ್ ಮಾಡಿದ್ವಿ. ಸೊ ಅಲ್ಲಿ ಸ್ವಲ್ಪ ಲೇಟ್ ಶೂಟ್ ಎಲ್ಲ ನಡೆದಿದೆ. ಓಕೆ, ಇನ್ನು ಸಿನಿಮಾ ಫೆಬ್ರವರಿ 24 ಬಿಡುಗಡೆ ಆಗ್ತಿದೆ, ಪ್ಲಾನ್ಸ್ ಎಲ್ಲ ಹೇಗಿದೆ ಸರ್? ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಬೇಕು, ಯಾವ ಥರ ಪ್ಲಾನ್ಸ್ ಎಲ್ಲ ಹೇಗಿದೆ? ನಮ್ಮ ಪ್ಲ್ಯಾನ್ ಏನಂದರೆ, ಒಂದು 50-60 ಥಿಯೇಟರ್ ಅಂತ ಅಂದ್ಕೊಂಡಿದ್ವಿ. ಇನ್ನೂ ಜಾಸ್ತಿನೂ ಆಗ್ಬೋದು, ಬಟ್ಟು ಪ್ರಚಾರ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಎಲ್ಲ ಕಡೆ ಪ್ರೆಸ್ ಮೀಟ್ಸು, ಎಲ್ಲ ಕಡೆ ಕಾಲೇಜ್ ವಿಸಿಟ್ಸು, ಆಮೇಲೆ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸು ಎಲ್ಲ ತುಂಬ ಮಾಡ್ತಾಯಿದ್ದೀವಿ. ಸಾಂಗ್ಸ್ ಎಲ್ಲ ಇವಾಗ ಆಲ್ರೆಡಿ ಚೆನ್ನಾಗಿ ರೀಚ್ ಆಗಿದೆ, ಇನ್ನೂ ಚೆನ್ನಾಗಿ ಪ್ರಚಾರ ಮಾಡಬೇಕು. ಪ್ರಚಾರ ಮಾಡಿ ಜನಕ್ಕೆ ಅದು ತಲುಪಿಸ್ಬೇಕು. ತಲುಪಿಸಿ ಆ ಸಿನಿಮಾ ಥಿಯೇಟ್ರಿಗೆ ಜನ ಬರೋ ಅಷ್ಟರಲ್ಲಿ ನಾವು ಅವ್ರನ್ನ ರೀಚ್ ಆಗಿಬಿಡ್ಬೇಕು ಅವ್ರ ಹಾರ್ಟ್ ಒಳಗಡೆ. ಅವಾಗ ಅವ್ರು ಸಿನಿಮಾಗೆ ಬಂದರೆ ಅವ್ರು ಎಂಜಾಯ್ ಮಾಡ್ತಾರೆ ಖಂಡಿತ. ಆಸ್ ಎ ಪ್ರೊಡ್ಯೂಸರ್ಸ್ ಆಗಿ ನೀವು ಎಷ್ಟು ಸೇಫ್ ಆಗಿದ್ದೀರಾ ಸರ್? ಸರ್, ಸಿನಿಮಾ ಮಾಡೋದು ಸೇಫ್ ಅನ್ನೋದಕ್ಕಿಂತ ಸಿನಿಮಾ ನಾನು ಯಾವತ್ತೂ ವ್ಯಾಪಾರವಾಗಿ ನೋಡಿಲ್ಲ ಸರ್. ಸಿನಿಮಾ ಒಂದು ಪ್ಯಾಷನ್, ಅದಕ್ಕೆ ಪ್ಯಾಷನ್ ಮೂವಿ ಮೇಕರ್ಸ್ ಅಂತ ಇಟ್ಟಿದ್ದೀನಿ. ಸಿನಿಮಾನ ನಾನು ವ್ಯಾಪಾರ ರೀತಿಯಲ್ಲಿ ನೋಡೇ ಇಲ್ಲ. ಸಿನಿಮಾನ ಯಾವಾಗಲೂ ನಾನು ಒಂದು ಒಂದು ರೀಚ್ ಅಂತ ಹೇಳ್ತಾರಲ್ಲ, ನಾವೀಗ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ಅದನ್ನು ನಾವು ಎಷ್ಟು ರೀಚ್ ಆಗ್ತೀವಿ, ಮಿಲಿಯನ್ಸ್ ರೀಚ್ ಆಗ್ತೀವೋ, ಬಿಲಿಯನ್ಸ್ ರೀಚ್ ಆಗ್ತೀವೋ, ಅಥವಾ ಲ್ಯಾಕ್ಸ್ ರೀಚ್ ಆಗ್ತೀವೋ, ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ನಾನು.
ದುಡ್ಡು ತಾನಾಗ ತಾನಾಗೆ ಆಟೋಮ್ಯಾಟಿಕ್ ಆಗಿ ಬರುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಒಳ್ಳೆ ಪ್ರಾಡಕ್ಟ್ ಕೊಟ್ಟಾಗ, ಅದು ಒಳ್ಳೆ ಪ್ರಾಡಕ್ಟ್ ಕೊಟ್ಟು ಅದನ್ನ ರೀಚ್ ಆದ್ರೆ, ಜನಕ್ಕೆ ಮುಟ್ಟಿದ್ರೆ, ಅದು ನಮ್ಗೆ ತಾನಾಗ ತಾನಾಗೆ ಆಟೋಮ್ಯಾಟಿಕ್ ಆಗಿ ಎಲ್ಲ ಆಟೋಮ್ಯಾಟಿಕ್ ಆಗಿ ಆಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಓಕೆನು, ಕೊನೆಯದಾಗಿ ಈ ನಮ್ಮ ಕ್ಯಾಂಪಸ್ ಕ್ರಾಂತಿ ಕನ್ನಡಿಗರು ಯಾತಕ್ಕೋಸ್ಕರ ನೋಡ್ಬೇಕು ಈ ಸಿನಿಮಾನ? ಕನ್ನಡಿಗರಿಗೋಸ್ಕರನೇ ಸಿನಿಮಾ ಮಾಡ್ದ, ಕನ್ನಡಿಗರು ಡೆಫಿನೆಟ್ ಆಗಿ ನೋಡ್ಲೇಬೇಕು. ಈ ರಿಲೇಟೆಡ್ ತುಂಬಾ ಸಿನಿಮಾಸ್ ಬಂದಿದೆ, ಕಾಲೇಜ್ ಇದಾಗ್ಲಿ, ಸೊ ಇದು ಏನ್ ವಿಶೇಷತೆ ಇರುತ್ತೆ ಈ ಸಿನಿಮಾದಲ್ಲಿ, ಯಾತಕ್ಕೋಸ್ಕರ ನೋಡ್ಬೇಕು? ಅದಕ್ಕೆ ಸರ್, ಇದಕ್ಕೆ ನಾವು ಕ್ರಾಂತಿ ಇಟ್ಟಿರೋದೇ ಅದಕ್ಕೆ, ಜನ ಮಿಸ್ಟೇಕ್ ಮಾಡ್ಕೋಬಾರ್ದು. ಇದು ಕಾಲೇಜ್ ಸ್ಟೋರಿ ಕಣ ಎಷ್ಟೊಂದು ಬಂದ್ಬಿಟ್ಟಿದೆ, ಆ ತರ ಅನ್ನಕ್ ಸಾಧ್ಯನೇ ಇಲ್ಲ. ನಮ್ಮ ಸಿನಿಮಾ ಕ್ರಾಂತಿ ಅಂತ ನಾವು ಇಟ್ಕೊಂಡಿರೋದ್ರಿಂದಾನೆ, ಕ್ಯಾಂಪಸ್ ಕ್ರಾಂತಿ ಆಗಿರೋದ್ರಿಂದಾನೇ ಇದ್ರಲ್ಲಿ ವಿಶೇಷತೆ ಇದೆ. ಕನ್ನಡ ರಾಜ್ಯೋತ್ಸವ, ಟು ಬಿ ಫ್ರಾಂಕ್, ನಿಮಗೆ ಸ್ಟೋರಿ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಏನಂದ್ರೆ, ಕನ್ನಡ ರಾಜ್ಯೋತ್ಸವ ಕೆಲವು ಕಡೆ ನಿಂತೋಗ್ತವೆ, ಅದು ನಿಲ್ಬಾರ್ದು. ಆ ಸೆಲೆಬ್ರೇಷನ್ ಅನ್ನೋದು ಗಲ್ಲಿ ಗಲ್ಲಿಲೂ ಇರಬೇಕು. ಕರ್ನಾಟಕ ಅಂದಮೇಲೆ ಅದು ಅದು ನಮ್ಮ 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 ನಾಡು. ಆ ಸೆಲೆಬ್ರೇಷನ್ ಎಲ್ಲೂ ನಿಲ್ಬಾರ್ದು. ಒಂದು ಹಳ್ಳಿ, ಚಿಕ್ಕ ಹಳ್ಳಿ ಆಗಲಿ, ಎಲ್ಲೇ ಆಗಲಿ, ಇವಾಗ ಇಲ್ಲಿ ಗಲ್ಲಿ ಗಲ್ಲಿಲೇ ಮಾಡ್ತಾರೆ ಎಲ್ಲ ಕನ್ನಡ ರಾಜ್ಯೋತ್ಸವ. ಆ ಸೆಲೆಬ್ರೇಷನ್ ಅನ್ನೋದು ಅದು ನಿಲ್ಬಾರ್ದು, ಅದು ಅದು ಹಂಗೆ ನಡೀತಾನೆ ಇರಬೇಕು. ಪ್ಲಸ್ ಕನ್ನಡಾಭಿಮಾನ ಎಲ್ಲ ಕಡೆ ಜಾಸ್ತಿ ಆಗಬೇಕು, ಬೇರೆಯವ್ರಿಗೂ ಕನ್ನಡ ಕಲಿಸ್ಬೇಕು. ಅಂದರೆ ಯಾರಿಗೂ ಡಿಮ್ಯಾಂಡ್ ಮಾಡೋಂಗಿಲ್ಲ, ಆರ್ಡರ್ ಮಾಡೋಂಗಿಲ್ಲ. ಚಿಕ್ಕ ಪುಟ್ಟ ಅವ್ರಿಗೂ ನಾವು ಇಷ್ಟ ಆದರೆ ಅವರು ನಮ್ಮ ಭಾಷೆ ಕಲಿತಾರೆ, ನಾವು ಅವ್ರ ಭಾಷೆ ಕಲಿತೀವಿ, ನಾವು ಅವ್ರ ಭಾಷೆ ಅವ್ರ ಕಲ್ಚರ್ನ ರೆಸ್ಪೆಕ್ಟ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ನಾವು ನಮ್ಮ ಸೆಲೆಬ್ರೇಷನ್ ಎಲ್ಲೂ ನಿಲ್ಬಾರ್ದು. ಆಮೇಲೆ ನಾನು ಈ ಸಿನಿಮಾದಲ್ಲಿ ಒಂದು ಕಾಲ್ಪನಿಕವಾಗಿ ಒಂದು ಊರು ನಾನು ಅಗ್ನಿರಾಯನ್ಪುರ ಅಂತ ಯೂಸ್ ಮಾಡಿದ್ದೀನಿ. ಅಲ್ಲಿ ಕನ್ನಡ ರಾಜ್ಯೋತ್ಸವ ನಿಂತೋಗಿರುತ್ತೆ ಒಂದು 21 ವರ್ಷದ ಹಿಂದೆ. ಅದು ಮತ್ತೆ ಇವ್ರು ಬಂದ ಮೇಲೆ ಆ ಸೆಲೆಬ್ರೇಷನ್ ಮಾಡೋಂಗೆ ಈ ಹುಡುಗರುಗಳು ಮಾಡ್ತಾರೆ, ಕ್ಯಾಂಪಸ್ ಥ್ರೂಯಿಂದ ಕ್ರಾಂತಿ ಮಾಡಿ ಅದನ್ನು ಮತ್ತೆ ನಡೆಸ್ಕೊಡ್ತಾರೆ. ಸೊ ಇದು ಓವರ್ ಆಲ್ ಕಾನ್ಸೆಪ್ಟ್. ಸರ್, ನಿಮ್ದು ಒಂದು ಚಿತ್ರ ನೋಡಿದೆ ಅಪ್ಪು ಸರ್ ಜೊತೆ ಇರೋದು, ಆ ಚಿತ್ರ ನೋಡಿದೆ ಅಪ್ಪು ಸರ್ ನಿಮ್ದು ಒಳ್ಳೆ ಬಾಂಧವ್ಯ ಇರ್ಬೇಕು ಅನ್ಸುತ್ತೆ, ಸೊ ಆ ಫೋಟೋಸ್ ಯಾವಾಗ ತೆಗೆಸ್ಕೊಂಡಿದ್ದೆ ಸರ್? ಸಿನಿಮಾ ಆ್ಯಕ್ಚುಲಿ ನಾನು ಫಸ್ಟು ಕ್ಯಾಂಪಸ್ ಕ್ರಾಂತಿ ಅಂತ ಟೈಟಲ್ ತಗೊಂಡಾಗ ಫಸ್ಟ್ ಕಾಲ್ ಮಾಡಿದ್ದೆ ನಾನು ಅಪ್ಪು ಸರ್ಗೆ. ಯಾಕಂದರೆ ಅವರು ಒಂಥರ ಅಂದರೆ ಎಲ್ಲದನ್ನು ಅವರು ಅಷ್ಟು ಈಸಿಯಾಗಿ ತಗೊಳ್ಳಲ್ಲ ಪಟ್ ಅಂತ. ಬಟ್ ಏನೋ ಗೊತ್ತಿಲ್ಲ, ನಾನು ಕ್ಯಾಂಪಸ್ ಕ್ರಾಂತಿ ಅಂತ ಒಂದು ಸಿನಿಮಾ ಟೈಟಲ್ ಅಂದ್ಕೊಂಡಾಗ್ಲೇ ಅದು ರಿಜಿಸ್ಟರ್ ಆಯಿತು ಚೇಂಬರಲ್ಲಿ, ರಿಜಿಸ್ಟರ್ ಆಗಿ ಕತೆ ಎಲ್ಲ ಸ್ಕ್ರಿಪ್ಟಿಂಗ್ ಆಗಿತ್ತು. ಇನ್ನೂ ಏನು ನಾನು ಇನಿಷಿಯೇಟಿವ್ ತೊಗೊಂಡಿರಲಿಲ್ಲ. ಆ ಟೈಮಲ್ಲಿ ನಾನು ಫೋನ್ ಮಾಡಿದಾಗ ಚೆನ್ನಾಗಿದೆ ಟೈಟಲ್ಲು ಅಂತಂದರು, ಒಂದು ಒಂದು ವರ್ಡ್ ಅಂದರೆ ಅಪ್ಪು ಸರ್ಗೆ ಕಾಲ್ ಮಾಡಿದ್ರು, ಅವ್ರಿಗೆ ಕಾಲ್ ಮಾಡಿ. ಸೊ ಅವ್ರಿಗೆ ನಾನು ಕಾಲ್ ಮಾಡಿದಾಗ ಆ ರಿಯಾಕ್ಷನ್ ಆ ಥರ ಇತ್ತು, ಟೈಟಲ್ ಚೆನ್ನಾಗಿದೆ. ಅದಕ್ಕೆ ನಾನು ಆಮೇಲೆ ಹೇಳಿದೆ ಥರ ನನಗೆ ಲಾಂಚ್ ಇದೆ, ಟೈಟಲ್ ಮಾಡಿದ್ರೆ ಲಾಂಚ್ ನೀವೇ ಮಾಡಿದ್ರೆ ಅದಕ್ಕೊಂದು ಚೆನ್ನಾಗಿದೆ, ಯಾಕಂದರೆ ತುಂಬ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋಂಥ ಒಂದು ಸಿನಿಮಾ ಥರ ಅಂತ ಹೇಳಿದೆ. ಆಮೇಲೆ ಅಶ್ವಿನಿ ಅವರು ಮತ್ತು ಪುನೀತ್ ಅವರು ಇಬ್ಬರು ಡಿಸೈಡ್ ಮಾಡಿದ್ರು ನಾವು ಈ ಸಿನಿಮಾಕ್ಕೆ ನಾವು ಇದಕ್ಕೆ ಪ್ರೋತ್ಸಾಹ ಕೊಡ್ತೀವಿ, ಇದನ್ನು ಟೈಟಲ್ ಲಾಂಚ್ ನಾವೇ ಮಾಡ್ತೀವಿ. ಶ್ರೀ ರವಿಶಂಕರ್ ಆಶ್ರಮ ಅಲ್ಲಿಗೆ ಬರಕ್ಕೆ ಹೇಳಿದ್ರು. ಸೊ ಅವಾಗ ಜೇಮ್ಸ್ ಶೂಟಿಂಗ್ ನಡೀತಾ ಇತ್ತು, ರವಿಶಂಕರ್ ಆಶ್ರಮ ಕನಕಪುರ, ರವಿಶಂಕರ್ ಶ್ರೀ ಶ್ರೀ ರವಿಶಂಕರ್ ಆಶ್ರಮ ಇದೆಯಲ್ಲ ಕನಕಪುರ. ಸೊ ಅದು ನೋಡಿ, ಅದು ಒಂದು ಬ್ಲೆಸ್ಸಿಂಗೆ. ಆಮೇಲೆ ಅಲ್ಲಿಗೆ ಕರೆದ್ರು. ಸೊ ಅಲ್ಲಿಗೆ ಕರೆದಾಗ ತುಂಬ ಪ್ರೀತಿಯಿಂದ ನಮಗೆ ಒಂದು ಹಾಫ್ ಅನ್ ಅವರ್ ಟೈಮ್ ಕೊಟ್ಟು ಎಲ್ಲ ಆರ್ಟಿಸ್ಟ್ನೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿ, ಬೆಂತಟ್ಟಿ ಈ ಥರ ಎಲ್ಲ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಪ್ರೋತ್ಸಾಹ ಕೊಟ್ಟು ನಾನು ಅವತ್ತು ನನಗೆ ಆ್ಯಕ್ಚುಲಿ ಕಣ್ಣಲ್ಲೇ ನೀರು ಬಂದ್ಬಿಡ್ತು ಅವತ್ತು, ಅಷ್ಟು ಒಂಥರ ಅಟ್ಯಾಚ್ ಆಗಿಬಿಟ್ಟೆ ಅಷ್ಟು. ಆಮೇಲೆ ಅವ್ರ ಬ್ಲೆಸ್ಸಿಂಗ್ಸು ಜಸ್ಟ್ 1 month ಬಿಫೋರ್ ಅಷ್ಟೇ ಆಗಿದ್ದು. ಸೊ ಆ ಕ್ಷಣ ಇನ್ನೂ ಕಣ್ಣಲ್ಲಿ ಕಟ್ಟಂಗಿದೆ, ಯಾಕಂದರೆ ಅವರು ಸಿನಿಮಾ ಬಗ್ಗೆ ತುಂಬ ಕನ್ಸಿಟ್ಕೊಂಡಿರೋರು. ಸೊ ಅವ್ರ ಬಗ್ಗೆ ಹೇಳೋಕ್ಕೆ ಎಷ್ಟು ಹೇಳಿದ್ರು ಸಾಲದು. ಸೊ ಅವ್ರದ್ದೊಂದು ಒಂದು ಸ್ಪರ್ಶ ಲಾಸ್ಟ್ ಟಚ್ ಇದೆಯಲ್ಲ, ಅದು ನನಗೆ ಒಂದು ಎನ್ಕರೇಜ್ಮೆಂಟು ಮುಂದೆ ನಾನು ಮಾಡೋ ಕೆಲಸಗಳಿಗೆ. ಪ್ರತಿಯೊಂದು ಕೆಲಸಕ್ಕೂ ಒಂದು ಏನೋ ಒಂದು ಕಡೆ ಒಂದು ಸ್ಪಾರ್ಕ್ ಅಂತ ಹೇಳ್ತಲ್ಲ, ಆ ಸ್ಪಾರ್ಕ್ ಬಿದ್ದಿದ್ದಕ್ಕೇ ನಾವು ಇವತ್ತು ಇಲ್ಲಿ ತನಕ ಬಂದಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹ್ಯಾಟ್ಸ್ ಆಫ್ ಟು ಅಪ್ಪು ಸರ್, ಯಾಕಂದರೆ ಹೀ ಈಸ್ ನಾಟ್ ಜಸ್ಟ್ ಒಂದು ಹೀರೋ ಆ್ಯಕ್ಟರ್ ಅಂತ ನಾನು ನೋಡ್ತಾ ಇಲ್ಲ, ಅವ್ರನ್ನ ಒಂದು ಒಂದು ಸಿನಿಮಾಕ್ಕೆ ಒಂದು ಒಂದು ಸ್ಫೂರ್ತಿ ಅಂತ ಹೇಳ್ತಾರಲ್ಲ, ಆ ಥರ ಒಂದು ವಿಶ್ವಮಾನವ ಅಂತ ಟೈಟಲ್ ಬೇರೆ ಬಂದಿದೆ. ಸೊ ಇಟ್ಸ್ ರಿಯಲಿ ಅವರು ವಿಶ್ವಮಾನವನೇ ಅಂತ ಅನಿಸುತ್ತೆ. ಸೊ ನನ್ನ ಅವರ ಒಂದು ಬ್ಲೆಸ್ಸಿಂಗ್ಸ್ ನನ್ನ ಸಿನಿಮಾಕ್ಕೆ ಇರೋಕ್ಕೆ ನಾನು ನನ್ನ ಭಾಗ್ಯ ಅಂತ ನಾನು ತಿಳ್ಕೊತೀನಿ. ಅಪ್ಪು ಸರ್ ನಿಮ್ಮದು ಪರಿಚಯ ಹೇಗೆ ಸರ್, ಗೆಳೆತನ ಹೇಗೆ ಅಂತ? ಸೊ ಅಪ್ಪು ಸರ್ ನಾವು ಅಣ್ಣ ತಮ್ಮಂದರು ಸರ್. ಆ್ಯಕ್ಚುಲಿ ನನ್ನ ತಾಯಿ ಬಂದು ಪಾರ್ವತಮ್ಮ ರಾಜ್ಕುಮಾರ್ ಅವರ ತಂಗಿ. ಓಕೆ. ಸೊ ಸ್ವಂತ ಅಕ್ಕ ತಂಗಿರಿಬ್ರು. ಸೊ
ನಾಲ್ಕು ಜನ ಸಿಸ್ಟರ್ಸ್, ನಾಲ್ಕು ಜನ ಬ್ರದರ್ಸ್. ಅದ್ರಲ್ಲಿ ನನ್ನ ತಾಯಿ ಹೇಮಾ ಅಂತ. ಸೊ ನನ್ನ ತಾಯಿ ಬಂದು ಕೊನೆ ಸಿಸ್ಟರ್ ಆಫ್ ಪಾರ್ವತಮ್ಮ ರಾಜ್ಕುಮಾರ್. ಸೊ ನಾವೆಲ್ಲ ಒಟ್ಟಿಗೆ ಬೆಳೆದಿದ್ದು, ಒಟ್ಟಿಗೆ ಇದ್ದಿದ್ದು ಎಲ್ಲ. ಸೊ ಸಿನಿಮಾ ಅಂತ ಬಂದಾಗ ಎಲ್ಲ ಅವ್ರವ್ರದ್ದು ಅವ್ರವ್ರ ಬಿಸ್ನೆಸ್ ಇದೆ, ಅವ್ರವ್ರ ಕೆಲಸಗಳಿದೆ. ಸೊ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಇಷ್ಟ ಇತ್ತು ನನಗೆ. ಆಮೇಲೆ ಅವರು ಅವ್ರ ಬ್ಯಾನರಲ್ಲಿ ಇವಾಗೆಲ್ಲ ಹೊಸೊಬ್ರಿಗೆಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ಒಂದು ಎರಡು ಸತಿ ಮಾತುಕತೆನೂ ಆಗಿತ್ತು. ಸೊ ಕರೆದಿದ್ರು ನನಗೆ ಆಫೀಸಿಗೆಲ್ಲ. ಸೊ ಆ ಒಂದು ಟೈಮಲ್ಲಿ ಈ ಥರ ಎಲ್ಲ ನಡೀತು, ಈ ಥರ ಎಲ್ಲ ಆಯಿತು. ಬಟ್ ಎಲ್ಲೋ ಒಂದು ಕಡೆ ಅವ್ರ ಬ್ಲೆಸ್ಸಿಂಗ್ ಒಂದು ಸಿಗ್ತಲ್ಲ ನನಗೆ ಅನ್ನೋದೊಂದು ಖುಷಿ ಇದೆ. ಇವಾಗ ಮತ್ತೆ ಮುಂದಿನ ದಿನಗಳಲ್ಲಿ ಅಶ್ವಿನಿ ಮೇಡಮ್ಗೆ ಏನಾದರೂ ಸಿನಿಮಾ ತೋರಿಸೋ ಪ್ಲ್ಯಾನ್ಸು ಅಥವಾ ಟ್ರೈಲರ್ ಗಿಲ್ಲರ್ ಏನಾದರೂ ತೋರಿಸೋ ಪ್ಲ್ಯಾನ್ಸ್ ಇದೆಯಾ? ಖಂಡಿತ ಇದೆ. ನನಗೇನಂದರೆ ಒಂದು ಸಿನಿಮಾ ಅಂತ ಫಸ್ಟ್ ಒಂದು ಪ್ರಚಾರ ಅಂತ ಬಂದಾಗ ಆಡಿಯನ್ಸು, ಆಡಿಯನ್ಸ್ ಎಷ್ಟು ಮುಖ್ಯನೋ ಅಷ್ಟೇ ಫ್ಯಾಮಿಲಿನೂ ಇಂಪಾರ್ಟೆಂಟ್. ಸೊ ಖಂಡಿತ ನಾನು ಇದೆ ಎಲ್ಲರಿಗೂ ತೋರಿಸ್ಬೇಕು ಎಲ್ಲ ಸಜೆಷನ್. ರಾಗಣ ಬೈಟ್ಸ್ ಕೊಟ್ಟಿದ್ದಾರೆ, ಅದೆಲ್ಲ ನಾನು ಶೇರ್ ಮಾಡ್ತೀನಿ ನಿಮಗೆ. ಸೊ ಅವ್ರದ್ದು ಎಲ್ಲ ಒಪಿನಿಯನ್ ತೊಗೊಂಡೆ, ಯಾಕಂದರೆ ಅವರೆಲ್ಲ ಆಲ್ರೆಡಿ ಇಂಡಸ್ಟ್ರೀಲಿ ತುಂಬ ಮಾಡಿರೋರು. ಸೊ ಅವ್ರ ಸಲಹೆ ಸೂಚನೆಗಳು ಇದ್ದೇ ಇರುತ್ತೆ. ಅವರೆಲ್ಲ ಖಂಡಿತ ನಮಗೆ ಬೆನ್ನು ಸಪೋರ್ಟ್ ಆಗಿ ಇದ್ದೇ ಇರ್ತಾರೆ. ಥ್ಯಾಂಕ್ ಯು ಸರ್. ಏನು ಅಪ್ಪು ಸರ್ ಅವರ ಆಶೀರ್ವಾದ ಇದೆ ಅಂದಮೇಲೆ ಸಿನಿಮಾ ಖಂಡಿತ ಗೆದ್ದೇ ಗೆಲ್ಲುತ್ತೆ. ಥ್ಯಾಂಕ್ ಯು. ಕೊನೆಯದಾಗಿ ಏನು ಹೇಳ್ತೀಯ ಸರ್ ಪ್ರೇಕ್ಷಕರಿಗೆ? ಪ್ರೇಕ್ಷಕರಿಗೆ ನಾನು ಹೇಳೋದು ಇಷ್ಟೇ, ಒಂದು ಹೊಸ ಪ್ರಯತ್ನ, ಒಂದು ಒಳ್ಳೆಯ ಪ್ರಯತ್ನ ಅಂತ ಬಂದಾಗ ಪ್ರೋತ್ಸಾಹ ಕೊಡಿ. ಯಾಕಂದರೆ ನಮ್ಗೆ ಇನ್ನೂ ಇನ್ನಷ್ಟು ಯೋಚನೆ ಮಾಡೋಕ್ಕೆ ಶಕ್ತಿ ಸಿಗುತ್ತೆ, ಆಮೇಲೆ ಒಂದು ಪಾಸಿಟಿವಿಟಿ ಬರುತ್ತೆ. ಸೊ ಸಿನಿಮಾ ಅಂತ ಅನ್ನೋದಕ್ಕಿಂತ ಒಂದು ಒಂದು ಕ್ಯಾಂಪೇನ್ ಅಂತಲೇ ಹೇಳ್ಬೋದು, ಒಂದು ಯೂತ್ ಕ್ಯಾಂಪೇನ್, ಯೂತ್ ಪವರ್ ಅಂತಲೇ ಹೇಳ್ಬೋದು ಈ ಸಿನಿಮಾ. ಸೊ ಹಾಗಾಗಿ ಸಿನಿಮಾ ಜೊತೆಗೆ ಒಂದು ಕನ್ನಡಾಭಿಮಾನ, ದೇಶಾಭಿಮಾನ ಜೊತೆಗೆ ಬಂದು ನಮ್ಮ ಸಿನಿಮಾ ನೋಡಿ ಪ್ರೋತ್ಸಾಹಿಸ್ಬೇಕು ಅಂತ ನಾನು ಕೇಳ್ತೀನಿ. ಆಮೇಲೆ ಕನ್ನಡ ಸಿನಿಮಾನ ಬೆಳೆಸಿ, ಆಮೇಲೆ ಕನ್ನಡನೂ ಬೆಳೆಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.